ಕಳೆದ ಎರಡು ದಿನಗಳಿಂದ ವಿಜಯಪುರದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಇನ್ನು ನಿನ್ನೆ ರಾತ್ರಿ ಮಳೆಯಾದ ಪರಿಣಾಮ ರಸ್ತೆ ಮಧ್ಯೆ ಚರಂಡಿ ನೀರು ಬಾಯಿ ತೆರೆದು ನಿಂತಿದೆ. ಮೊಳಕಾಲುದ್ದಕ್ಕೂ ಚರಂಡಿ ನೀರು ಹರಿಯುತ್ತಿದ್ದು ಇಲ್ಲಿಯ ನಿವಾಸಿಗಳ ಜೀವನ ಅಸ್ತವ್ಯಸ್ತವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಹರ್ಷಿತಾ ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಗುಮ್ಮಟನಗರಿ ವಿಜಯಪುರ ಗುಂಡಿಗಳ ನಗರಿಯಾಗಿ ಮಾರ್ಪಟ್ಟಿತ್ತು. ಆದ್ರೆ ಇದೀಗ ಚರಂಡಿ ನೀರಿನಲ್ಲಿ ಕೂಡ ಮಾರ್ಪಡ್ತಾ ಇದೆ. ಸೊ ಒಂದು ಇಡೀ ಕಾಲೋನಿ ಸಂಪೂರ್ಣವಾಗಿ ಚರಂಡಿ ನೀರಿನಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳ್ಬೋದು. ಸೊ ಈಗ ನಾವು ಇರೋದು ಈಗ ಶುಭಮಸ್ತು ಕಾಲೋನಿಯ ನಗರದ ಶುಭಮಸ್ತು ಕಾಲೋನಿ ವಾರ್ಡ್ ನಂಬರ್ 4 ಸೊ ನೋಡ್ತಾ ಇರ್ಬೋದು ಹಿಂದ್ಗಡೆ ದೃಶ್ಯದಲ್ಲಿ ಸಂಪೂರ್ಣವಾಗಿ ಚರಂಡಿ ನೀರಿನಿಂದ ಈ ಒಂದು ಕಾಲೋನಿ ತುಂಬಿಕೊಂಡಿದೆ. ನೀವು ನೋಡ್ತಾ ಇರ್ಬೋದು ಕಾರ್ ನಿಂತಿದೆ ಇಲ್ಲಿ. ಸೊ ಕಾರಲ್ಲಿ ಕೂಡ ಒಂದು ಸಂಪೂರ್ಣ ಏನು ಮೊಣಕಾಲು ಉದ್ದಕ್ಕೂ ನೀರು ನಿಂತ್ಬಿಟ್ಟಿದೆ ಇಲ್ಲಿ. ಇಲ್ಲಿ ಸಂಪೂರ್ಣವಾಗಿ ಏನು ನಿವಾಸಿಗಳ ಒಂದು ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಕಾರುಗಳು ವಾಹನಗಳು ಕೂಡ ಇಲ್ಲಿ ನಿಂತಿವೆ. ಸಂಪೂರ್ಣವಾಗಿ ಅರ್ಧ ನೀರಿನಲ್ಲಿ ಒಂದು ಮುಳುಗಿ ಹೋಗಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬರ್ತಾ ಇದಾರೆ ಒಬ್ರು. ಸೊ ಅವರು ಕೂಡ ಇಲ್ಲಿ ಸಂಪೂರ್ಣ ಮೊಣಕಾಲು ಉದ್ದಕ್ಕೂ ನೀರು ನಿಂತ್ಬಿಟ್ಟಿದೆ. ಸಂಪೂರ್ಣವಾಗಿ ಏನು ಶುಭಮಸ್ತು ಕಾಲೋನಿ ಇದೆ ಅಲ್ಲ, ಸಂಪೂರ್ಣವಾಗಿ ಚರಂಡಿ ನೀರಿನಲ್ಲಿ ಮುಳುಗಿ ಹೋಗಿದೆ. ಸೊ ಇನ್ನು ಸಾಕಷ್ಟು ಮನೆಗಳಿದ್ದಾವೆ ಇಲ್ಲಿ, ನೋಡ್ತಾ ಇರ್ಬೋದು ಸುತ್ತಮುತ್ತಲು ಕೂಡ ಮನೆಗಳು ಕೂಡ ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ. ಅಂದರೆ ಮನೆ ಒಳಗಡೆ ಕೂಡ ನೀರು ಹೋಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಒಂದು ಮನೆ ಒಳಗಡೆ ಅಂತೂ ಸಂಪೂರ್ಣವಾಗಿ ನೀರು ಹೋಗಿದೆ. ಸೊ ಈಗಿನ ಬೆಳಗಿನವರೆಗೂ ಸ್ವಲ್ಪ ಕಡಿಮೆ ಆಗಿದೆ ಚರಂಡಿ ನೀರಿನ ಒಂದು ಮಟ್ಟ. ಆದರೆ ಏನು ನಿನ್ನೆ ಕಳೆದ 2-3 ದಿನಗಳಿಂದ ಏನು ಸತತವಾಗಿ ಮಳೆ ಆಗ್ತಾ ಇದೆ ವಿಜಯಪುರದಲ್ಲಿ. ಸೊ ಈ ನೆಲೆ ಏನು ಸಂಪೂರ್ಣವಾಗಿ ಚರಂಡಿ ನೀರು ಮನೆ ಒಳಗಡೆ ಕಡೆ ನುಗ್ಗಿತು. ಸೊ ಈಗ ಏನು ಬೆಳಗಿನ ಜಾವ ಸ್ವಲ್ಪ ಮಟ್ಟಿಗೆ ಏನು ಕಡಿಮೆ ಆಗಿದೆ ನೀರು ಅಂತ ಹೇಳ್ಬೋದು. ಸೊ ಇಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಓಡಾಡ್ತಾರೆ, ಏನು ಹೊರಗಡೆನೆ ಬರದೇ ಇರುವಂತ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಸೊ ಏನು ವಿಜಯಪುರದಲ್ಲಿ ಪ್ರವಾಹದ ಭೀತಿ ಉಂಟಾಗುತ್ತೆ ಅಂತ ಹೇಳ್ತಿದ್ರು. ಆದ್ರೆ ಇದೀಗ ಚರಂಡಿ ನೀರಿನ ಪ್ರವಾಹನೇ ಇಲ್ಲಿ ಉಂಟಾಗಿದೆ ಅಂತ ಹೇಳ್ಬಿಡ್ತು. ಸೊ ನೋಡ್ತಾ ಇರ್ಬೋದು ಮನೆ ಒಳಗಡೆ ಕೂಡ ನೀರು ಹೋಗಿದೆ, ಗೇಟ್ ಒಳಗಡೆ ಕೂಡ ನೀರು ನುಗ್ಗಿದೆ. ಸೊ ಇನ್ನು ರಾತ್ರಿ ಏನು ರಾತ್ರಿಯಲ್ಲಿ ಸಂಪೂರ್ಣವಾಗಿ ನೀರಿನ ಮಟ್ಟ ಹೆಚ್ಚಾಗಿತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಇನ್ನು ತುಂಬಾ ಬಹುದಿನಗಳ ಕಾಲ ಒಂದು ಈ ರೀತಿಯಾಗಿ ಸಮಸ್ಯೆ ಉಂಟಾಗಿದೆ. ಸೊ ಯಾರು ಕೂಡ ಈ ಒಂದು ಸಮಸ್ಯೆಗೆ ಗಮನ ಹರಿಸ್ತಿಲ್ಲ. ಸಾಕಷ್ಟು ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ಸಮಸ್ಯೆಯಲ್ಲಿ ರಾರಾಜಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಿವಾಸಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸೊ ಇಲ್ಲಿ ಈಗ ಶುಭಮಸ್ತು ಕಾಲೋನಿ ನಿವಾಸಿಗಳು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಕೇಳೋಣ ಬನ್ನಿ, ಎಷ್ಟು ದಿನ ಆಯ್ತು ಈ ರೀತಿಯಾಗಿ ಸಮಸ್ಯೆ ಉಂಟಾಗಿ ಹೇಳಿ ಸರ್. ಎವ್ರಿ ಮಳೆ ಬಂದಾಗ ಒಂದು ಈ ಟೈಪ್ ಆಗತ್ತೆ. 2 ದಿವಸ ಇದು ಮಳೆ ಬಂದಾಗ ನೀರು ನಿಂತ ಮ್ಯಾಗ ಇದಕ್ಕೆ ಏನೋ ಜೆಸಿಬಿ ತಂದು ಕ್ಲೀರ್ ಮಾಡ್ತಾರೆ, ಮತ್ತೆ ಇದು ಹೋಗ ಮತ್ತೆ ತುಂಬ್ಕೊಂಡ್ಬಿಡ್ತದೆ. ಮೊಳಕಾಲು ಮಟ್ಟ ನೀರು ಹರಿತದೆ ಇಲ್ಲಿ. ಎಷ್ಟು ದಿವಸ ಆಯ್ತು ಸರ್ ಎಷ್ಟು ಅಂದ್ರೆ 2 ವರ್ಷದಿಂದ ನೋಡ್ತಾ ಇದ್ದು ಹಿಂಗೆ ಇದೆ. 2 ವರ್ಷದಿಂದ ಹಿಂಗೆ ಇದೆ. ಹೌದು, 2 ವರ್ಷದಿಂದ 3 ವರ್ಷದಿಂದ ಹಂಗೆ ಇದೆ. ಇಲ್ಲಿ ಮನೆಗಡಿ ಒಳಗಡೆ ಹೋಗಿ ಸ್ಟೆಪ್ ಮನೆ ಒಳಗಡೆ ಪೂರ ನೀರು ಹೋಗುತ್ತೆ. ಇದರಿಂದ ಎರಡು ಮೊಳಕಾಲು ಮಟ್ಟ ದೊಡ್ಡ ಮಟ್ಟ ನೀರು ಬರುತ್ತೆ ಒಳಗೆ. ನೀವು ಈ ಸಮಸ್ಯೆ ಕಾಡ್ತಿದ್ರು ಏನು ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಸರ್? ತಂದಿವಿ, 2-3 ಸಲ ತಂದ್ರೆ ಸತ್ಯಕ್ಕೆ ಬರ್ತಾರೆ, ನೋಡ್ತಾರೆ, ಹೋಗ್ಬಿಡ್ತಾರೆ, ಹಾಗೆ ಏನು ಇದಾಗಿಲ್ಲ. ಏನು ಕೊರೋನಾ ಭೀತಿಯಲ್ಲಿ ಏನು ಜನ ಕಾಲ ಕಳೀತಾ ಇದ್ದಾರೆ, ಅಂತದ್ರಲ್ಲಿ ಈಗ ಎಲ್ಲರೂ ಕೂಡ ಒಂದು ಲಾಕ್ಡೌನ್ ಆಗಿರ್ಬೋದು, ಸೀಲ್ ಡೌನ್ ಕೂಡ ಮಾಡಿದ್ದಾರೆ. ಅದರಷ್ಟು ಈಗ ಫ್ರೀ ಆಗಿ ಬಿಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಕೊರೋನಾಯಿಂದ ಸ್ವಲ್ಪ ರಿಲೀಫ್ ಆಗಿದೆ. ಇಷ್ಟಾದ್ರೂ ಕೂಡ ಏನು ಮನೆ ಇಷ್ಟೆಲ್ಲ ಚರಂಡಿ ನೀರಿನಲ್ಲಿ ಇವರ ವಾಸವಾಗಿದೆ. ಸೊ ಇಲ್ಲಿ ಮನೆಯ ನಿವಾಸಿಗಳು ಇದ್ದಾರೆ. ಸೊ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಇದೇ 3 ವರ್ಷ ಆಯ್ತು ಹಿಂಗ ಆಗ್ತೈತಿ, ಬರ್ತಾರೆ ನೋಡ್ತಾರೆ, ಏನು ಮಾಡಂಗಿಲ್ಲ ಸೈತ್ರಿ. ಅವರು ಕೆಲ್ಸ ಫುಲ್ ಮನ್ಯಾಗ ಒಳಗೆ ನೀರು ತುಂಬಿತ್ತು ಮೊನ್ನೆ ಹೋದ ವರ್ಷ, ಮತ್ತು ಈ ಸಾರಿನೂ ಹಿಂಗೆ ಬಂದೈತಿ. ಮಂದಿ ಮನೆಗೆ ಹೋಗಿ ಮೊನ್ನೆ 4-5 ಜನ ಬಂದು ಕರ್ಕೊಂಡು ಹೋದ್ರು ನಮಗೆ. ಈಗ ಹ್ಯಾಂಗೆ ಮಳೆ ಬರ್ತೀವಿ ಹಂಗೆ ನಿಂದಿರ್ತಾವೆ ನೀರು. ಹೌದ್ನಾಗ ಸೈತು ಫುಲ್ ನೀರು ಇಲ್ಲ. 3 ವರ್ಷ ಆಯ್ತು ಹಿಂಗೆ ಆಗಾಕತ್ತು. ಹ್ಞೂ, ಫಸ್ಟ್ಲಿಂದ ಹಂಗೆ ರಾಡಿ ಐತಿ, ಆದ್ರೆ ಮಳೆ ನೀರು ಅಷ್ಟು ನಿಂದ್ರಾಕತ್ತೈತಿ ರೀ. ಎಲ್ಲ ಮಂದಿ ಓನರ್ ಹೇಳ್ಬೇಕು, ನಾವು ಬಾಡಿಗೆದವರು, ನಾವು ಈಗ ನಾಳೆ ಮನೆ ಬಿಟ್ಟು ಹೊಂಟೀವಿ, ಮತ್ತೆ ಏನು ಮಾಡ್ಬೇಕು? ಇಷ್ಟೆಲ್ಲ ಗಲೀಜ್ನಾಗ ಹ್ಯಾಂಗೆ ಇರುದ್ರಿ? ಹಾಂ, ಇಲ್ಲಿ ತಕ್ಕ ಫುಲ್ ಬಂದಿತ್ತು, ಫುಲ್ ಸಣ್ಣ ಅದಾವು ಮಕ್ಕಳು. ಹ್ಞೂ, ಆಯ್ತು ರೀ, ಏನು ಮಾಡೋದು? ಓನರ್ ಅವ್ರು ಹೇಳಿದ್ರೆ ಏನು ಮಾಡಿಸ್ಕೊಡೋಂಗಿಲ್ಲ. ನಾವೇ ಇಷ್ಟೆಲ್ಲ ಮಾಡ್ಕೊಂಡೇವು, ಇನ್ನೂ ಸ್ವಚ್ಚಿತ್ತ. ಫಸ್ಟ್ ಎಲ್ಲ ಗಲೀಜ್ ಫುಲ್. ನಮ್ಮ ಕಾರ್ ಮನೆ ಸರ್ ಮುಣಿಗಿತ್ತು, 80,000 ಕೊಟ್ಟು ಮಾಡಿಸಿದ್ವು ಮೊನ್ನೆ ರೀ. ಸೊ ನೋಡಿದ್ರಲ್ಲ ವೀಕ್ಷಕರೆ, ಕೆಲವು ಬಹಳ ವರ್ಷಗಳಿಂದ ಕೂಡ ಈ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇದೆ. ಯಾರು ಅಧಿಕಾರಿಗಳು ಕೂಡ ನೋಡಿದ್ರು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದವರು ಹಾಗೆ ಮಾಡ್ತಾರೆ, ಆದರೆ ಯಾವುದೇ ರೀತಿಯಾಗಿ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಕೊಡ್ತಾ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಸಂಪೂರ್ಣವಾಗಿ ಏನು ಮೊಣಕಾಲುದ್ದಕ್ಕೂ ನೀರು ಹರಿತಾ ಇದೆ. ಚರಂಡಿ ನೀರಿನ ಅದು ಮಳೆ ನೀರು ಕೂಡ ಅಲ್ಲ, ಚರಂಡಿ ನೀರು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ
ಒಂದು ದೃಶ್ಯದಲ್ಲಿ ನೋಡ್ತಾರೆ. ಚಿಕ್ಕ ಮಕ್ಕಳು ಕೂಡ ಓಡಾಡ್ತಾರೆ. ಏನು ಅಂದ್ರೆ ಏನು ಕಾಲು ಜಾರಿ ಏನಾದ್ರು ಬಿದ್ರೆ ಮೂಳಿಗೆ ಹೋಗುವಂತ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗುತ್ತೆ. ಸೊ ನೋಡ್ತಾ ಇರ್ಬೋದು ಮಕ್ಕಳು ಕೂಡ ಓಡಾಡ್ತಾರೆ. ಈ ಚರಂಡಿ ಗಲೀಜು ನೀರಿನಲ್ಲಿ ಓಡಾಡ್ತಾ ಇದ್ರೆ ಸೊ ಯಾವ ರೋಗಗಳು ಕೂಡ ಒಂದು ಸಾಂಕ್ರಾಮಿಕ ರೋಗಗಳು ಹರಡುವಂತ ಭೀತಿ ಕೂಡ ಉಂಟಾಗುತ್ತೆ ಇಲ್ಲಿ. ಸೊ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ರಸ್ತೆ ಉದ್ದಕ್ಕೂ ಕೂಡ ಈ ರೀತಿಯಾಗಿ ಒಂದು ನೀರು ಹರಿತಾ ಇದೆ. ಸೊ ಇಲ್ಲಿ ಸಾಕಷ್ಟು ವಾಹನಗಳು ಕೂಡ ಸಂಚಾರ ಮಾಡ್ತವೆ. ನೋಡ್ತಾ ಇರ್ಬೋದು ಮೇನ್ ರೋಡ್ ಕೂಡ ಇಲ್ಲದೆ ಇಲ್ಲಿ ಕಾಲೋನಿ ಅಂದ. ಸೊ ಸಂಪೂರ್ಣವಾಗಿ ಎಲ್ಲ ಕೂಡ ಇಷ್ಟಿದ್ರೂ ಕೂಡ ಹಂಗೆ ನೀರು ನಿಲ್ತಾ ಇದೆ. ಸೊ ಇನ್ನು 2-3 ದಿನಗಳ ಕಾಲ ಏನು ಮಳೆ ಆಯ್ತು ಅಂದ್ರೆ ಸಾಕು ಈ ರೀತಿಯಾಗಿ ನೀರು ನಿಲ್ಬಿಡತ್ತೆ. ಸೊ ಸಂಪೂರ್ಣವಾಗಿ ಇಲ್ಲಿ ಒಂದು ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದೇ ರೀತಿಯಾಗಿ ಏನಾದರೂ ಈ ಸಮಸ್ಯೆ ಮುಂದುವರೆದ್ರೆ ಇಲ್ಲಿ ಒಂದು ಉಗ್ರವಾದ ಒಂದು ಹೋರಾಟವನ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ನೀರು ನಿಂತಂದ್ರೆ ಇಲ್ಲಿ ಒಂದು ಜೀವನ ಮಾಡೋಕ್ಕೆ ಅಸ್ತವ್ಯಸ್ತವಾಗಿಬಿಡತ್ತೆ. ಸೊ ಇನ್ನಾದರೂ ಏನು ಅದೇ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಒಂದು ಎಚ್ಚೆತ್ಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಭೀಮು ಜೊತೆ ನಾನು ಹರ್ಷಿತಾ, ಎಫ್ಎಂ ನ್ಯೂಸ್ ಕನ್ನಡ, ವಿಜಯಪುರ. ಓಂ ಶ್ರೀ ಭವಾನಿ ಮಾತಾ ಜ್ಯೋತಿಷಾಲಯ, ಪಂಡಿತ್ ದುರ್ಗಾ ಪ್ರಸಾದ್ ಗುರುಜಿ, ಕೇರಳದ ಮಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಕಾಳಿಕಾ ದೇವಿಯ ಉಪಾಸಕರು. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಅನಾರೋಗ್ಯ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಿರಿಕಿರಿ, ದಾಯಾದಿ ಕಲಹ, ಕೋರ್ಟ್ ಕೇಸ್, ಸಾಲಬಾಧೆ, ಶತ್ರುನಾಶ, ಮಾಟ ಮಂತ್ರ, ದುಷ್ಟಶಕ್ತಿ, ಮನಃಶಾಂತಿ ಕೊರತೆ, ಮಾನಸಿಕ ಒತ್ತಡ, ಧೈರ್ಯ ಕಮ್ಮಿ ಹಾಗೂ ಇನ್ನೂ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ವಿಶೇಷ ಸೂಚನೆ, ಶ್ರೀ ಸುದರ್ಶನ ಚಕ್ರ, ತಾಯತ ಯಂತ್ರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡಲಾಗುವುದು. ನಾಗದೋಷ, ಕುಜದೋಷ, ಮಾಂಗಲ್ಯ ದೋಷ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣಕ್ಕೆ ನಾಗಬ್ರಹ್ಮಿಣಿ ವಿದ್ಯೆಯಿಂದ ಕೇವಲ 3 ದಿನಗಳಲ್ಲಿ ಫೋನಿನ ಮೂಲಕ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ನೆಮ್ಮದಿ, ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ಪರಿಹಾರಕ್ಕಾಗಿ ಇವರನ್ನೊಮ್ಮೆ ಇಲ್ಲೇ ಸಂಪರ್ಕಿಸಿ. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು. ನಿಮ್ಮ ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಪಂಡಿತ್ ದುರ್ಗಾ ಪ್ರಸಾದ್ ಗುರುಜಿ, ಮೊಬೈಲ್ ಸಂಖ್ಯೆ 9686122581. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.